ಮೊದಲಿಗೆ ಬಿಡಿಎ, ನಂತರ ಕೆಐಎಡಿಬಿ, ಹಿನ್ನೆಲೆಯಲ್ಲಿ ದಯಾನಂದ ಪೈ. ಹೀಗೆ ಹೆಬ್ಬಾಳದ ರೈತರಿಗೆ ಹಲವರು ದುಸ್ವಪ್ನವಾಗಿ ಕಾಣತೊಡಗಿದರು. ನಂತರ ಈ ವಿವಾದಕ್ಕೆ ಮತ್ತೊಂದು ರಿಯಲ್ ಎಸ್ಟೇಟ್ ಗ್ರೂಪ್ ಎಂಟ್ರಿ ಆಯಿತು, ಅದುವೇ ಮಂತ್ರಿ ಗ್ರೂಪ್. ಈ ವಿವಾದದಲ್ಲಿ ಮಂತ್ರಿ ಗ್ರೂಪ್ನ ಪಾತ್ರವೇನು ಅನ್ನೋದನ್ನ ನೀವೇ ನೋಡಿ. ಇದೀಗ ಹೆಬ್ಬಾಳ ಸುತ್ತಮುತ್ತಲಿನ ಜಮೀನು ಸ್ವಾಧೀನ ಸಂಬಂಧದ ವಿವಾದಕ್ಕೆ ದಯಾನಂದ ಪೈ ಜೊತೆ ಮತ್ತೊಬ್ಬ ವ್ಯಕ್ತಿಯ ಎಂಟ್ರಿಯಾಗಿದೆ, ಅದುವೇ ಕರ್ನಾಟಕದ ಫೇಮಸ್ ರಿಯಲ್ ಎಸ್ಟೇಟ್ ಏಜೆನ್ಸಿಯಾದ ಮಂತ್ರಿ ಗ್ರೂಪ್. ಈ ಮಂತ್ರಿ ಗ್ರೂಪ್ನ ಸುಶೀಲ್ ಮಂತ್ರಿ ಕೈಗಾರಿಕಾ ಅಭಿವೃದ್ಧಿಗಾಗಿ ಹೆಬ್ಬಾಳ ಹಾಗೂ ಹೆಬ್ಬಾಳ ಅಮಾನಿ ಕೆರೆಯಲ್ಲಿ ತನಗೆ ಜಮೀನು ಕೊಡಿ ಅಂತ ಕೆಐಎಡಿಬಿಗೆ ಅರ್ಜಿ ಸಲ್ಲಿಸಿದ್ದಾರೆ. ವಿವಾದಕ್ಕೆ ಮಂತ್ರಿ ಗ್ರೂಪ್ ಎಂಟ್ರಿ, ಪೈ ಜೊತೆ ಮಂತ್ರಿ ಗ್ರೂಪ್ ಡೀಲ್. ಸುಶೀಲ್ ಮಂತ್ರಿ ಲ್ಯಾಂಡಿಗಾಗಿ 2011 ಆಸುಪಾಸಿನಲ್ಲೇ ಕೆಐಎಡಿಬಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಇವರು 2,23,955 ಚದರಡಿ ಭೂಮಿ ಬೇಕೆಂದು ಕೋರಿದ್ದಾರೆ. ಈ ಅರ್ಜಿ ಇನ್ನೂ ಸರ್ಕಾರದ ಮುಂದಿದೆ. ವಿಶೇಷ ಅಂದ್ರೆ ಈ ಹಿಂದೆ ದಯಾನಂದ ಪೈ ಭೂಮಿಗಾಗಿ ಅರ್ಜಿ ಸಲ್ಲಿಸಿದ್ದದ್ದು ಲೇಕ್ ವ್ಯೂ ಟೂರಿಸಂ ಕಾರ್ಪೊರೇಷನ್ ಅನ್ನೋ ಹೆಸರಿನಲ್ಲಿ. ಇದೀಗ ಸುಶೀಲ್ ಮಂತ್ರಿ ಇದೇ ಜಮೀನಿಗಾಗಿ ಅರ್ಜಿ ಸಲ್ಲಿಸಿರೋದು ಲೇಕ್ ವ್ಯೂ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಹೆಸರಲ್ಲಿ. ನೋಡಿ, ನಮ್ಮ ಪ್ರಕಾರ ಲೇಕ್ ವ್ಯೂ ಟೂರಿಸಂ ಅನ್ನೋದು ನಾವು ಹುಡುಕಾಡಿದ ಪ್ರಕಾರ ಇಲ್ಲ ಅನಿಸುತ್ತೆ. ಇದು ಈ ರೀತಿ ಬಡವ್ರದ್ದು ರೈತರದ್ದು ಅಕ್ವೈರ್ ಮಾಡ್ಕೊಳೋದೇನಂದ್ರೆ ಇದು ರಿಯಲ್ ಎಸ್ಟೇಟ್ ಮಾಡಲಿಕ್ಕಷ್ಟೇ. ವಿಶೇಷ ಅಂದರೆ 2001 ಇದೇ ಜಮೀನಿಗೆ ಸಂಬಂಧಪಟ್ಟ ಅನೇಕ ಸರ್ವೆ ನಂಬರ್ಗಳನ್ನು ಸೆಕ್ಷನ್ 48(1) ಭೂ ಸ್ವಾಧೀನದಿಂದ ಕೈಬಿಡಲು ಸರ್ಕಾರಕ್ಕೆ ಬಿಡಿಎ ಮನವಿ ಸಲ್ಲಿಸಿತ್ತು. ಆದರೆ ಸರ್ವೆ ನಂಬರ್ಗಳ ಆಯ್ಕೆ ಹಾಗೂ ಜಮೀನಿನ ಸ್ವಾಧೀನದ ವಿಚಾರದಲ್ಲಿ ಕೆಐಎಡಿಬಿ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಜೊತೆ ಕೈಜೋಡಿಸಿ ರೈತರಿಗೆ ಅನ್ಯಾಯ ಮಾಡ್ತಿದೆ ಅನ್ನೋದು ರೈತರ ಆರೋಪ. ಇದಕ್ಕೆಲ್ಲ ಕೆಐಡಿಬಿನವರೇನೇ ಕಾರಣ. ಅವ್ರ ಜೊತೆಯಲ್ಲಿ ಶಾಮೀಲಾಗಿ ಇದಾಗಿದ್ದಾರೆ. 1 ವರ್ಷ 10 ತಿಂಗಳಾಗಿದ್ರು ಕೂಡ ಅವರು ಮೇಲ್ಮನವಿ ಸಲ್ಲಿಸಿಲ್ಲ. ಮೇಲ್ಮನವಿ ಸಲ್ಲಿಸದೇ ಇರೋ ಉದ್ದೇಶ ಏನು ಅನ್ನೋದನ್ನು ತಾವೇ ಊಹಿಸಬಹುದಾಗಿದೆ. 2001 ಇಷ್ಟೆಲ್ಲ ನಡೆದಿದ್ರು. 2004 ಮತ್ತೆ ಅರ್ಕಾವತಿ ಲೇಔಟ್ ನಿರ್ಮಾಣದ ಸಂದರ್ಭದಲ್ಲೂ ಎಡವಟ್ಟು ನಡೆದಿದೆ. ಈ ಹಿಂದೆ ಹಲವು ಉದ್ದೇಶಗಳಿಗಾಗಿ ನೋಟಿಫೈ ಮಾಡಿದ್ದ ಕೆಲವು ಸರ್ವೆ ನಂಬರ್ಗಳನ್ನ ಅರ್ಕಾವತಿ ಲೇಔಟ್ಗೂ ನೋಟಿಫೈ ಮಾಡಲಾಗಿದೆ. ವಿಚಿತ್ರ ಎಂದ್ರೆ ಈ ಜಮೀನು ಬರೋ ಪ್ರದೇಶವನ್ನ ಸರ್ಕಾರ ತನ್ನ ಹೊಸ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ನಲ್ಲಿ ಕಮರ್ಷಿಯಲ್ ಮತ್ತು ರೆಸಿಡೆನ್ಷಿಯಲ್ ಲ್ಯಾಂಡ್ ಅಂತ ಗುರುತಿಸಿದೆ. ಇಷ್ಟರ ನಡುವೆಯೂ ಅದು ಹೇಗೆ ಕೆಐಎಡಿಬಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಭೂಮಿ ನೀಡಲು ಹೊರಟಿದೆ ಅಂತ ಪ್ರಶ್ನಿಸುತ್ತಾರೆ ರೈತರು. ರೋಡ್ಗೆ ಅಭಿಮುಖವಾಗಿರ್ತಕ್ಕಂಥ ಜಾಗಗಳನ್ನ ಕಮರ್ಷಿಯಲ್ ಅಂತಲೂ ಅದರ ಹಿಂದಿನ ಜಮೀನುಗಳನ್ನ ರೆಸಿಡೆನ್ಸಿಯಲ್ ಅಂತಲೂ ಮಾಡಿರೋದ್ರಿಂದ ಇವರು ಏನು ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಯಾವುದೇ ಆದೇಶಗಳನ್ನ ಅಥವಾ ಸವಲತ್ತುಗಳನ್ನ ಸೌಕರ್ಯಗಳನ್ನ ನೀಡಕ್ಕೆ ಬರೋದಿಲ್ಲ. ಪೇಪರ್ನಲ್ಲಿ ಉಳಿದ ಭೂ ಸ್ವಾಧೀನ ರದ್ದು ಆದೇಶ, ರೈತರ ಬದುಕಿನ ಮೇಲೆ ಮಣ್ಣಿನ ಗೋರಿ. ಇದೆಲ್ಲ ಗೊತ್ತಿದ್ದೋ ಏನೋ, ದಯಾನಂದ ಪೈ ಬಿಡಿಎ ಹಾಗೂ ಅರ್ಕಾವತಿ ಲೇಔಟ್ ಭೂ ಸ್ವಾಧೀನದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆದ್ರೆ ದಯಾನಂದ ಪೈ ಜಮೀನಿನ ಮಾಲೀಕರೂ ಅಲ್ಲ, ಅಥವಾ ಇವರಿಗೆ ಸರ್ಕಾರದಿಂದ ಇನ್ನೂ ಜಮೀನು ಹಂಚಿಕೆಯೂ ಆಗಿಲ್ಲ. ಇಷ್ಟಾದ್ರೂ ಇವರು ಭೂ ಸ್ವಾಧೀನದ ನೋಟಿಫಿಕೇಶನ್ಗಳ ವಿರುದ್ಧ ಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ದು ಹೇಗೆ ಅಂತ ರೈತರೊಬ್ಬರು ಸ್ಪಷ್ಟನೆ ಕೇಳಿದ್ರು. ಆಗ ಕೆಐಎಡಿಬಿ ಈ ಕೇಸ್ನಲ್ಲಿ ಪಾರ್ಟಿಯಾಗಿರೋದ್ರಿಂದ ಕೋರ್ಟಿನ ಅನುಮತಿ ಪಡೆದು ದಯಾನಂದ ಪೈ ಪರವಾಗಿ ಹೊರಡಿಸಿದ್ದ ನೋಟಿಫಿಕೇಶನ್ ವಾಪಸ್ ಪಡಿಬಹುದು ಅಂತ ಮಂಡಳಿ ವಕೀಲರು ಅಭಿಪ್ರಾಯಪಟ್ಟಿದ್ರು. ಇದರಂತೆ ಸಚಿವಾಲಯದ ಕಚೇರಿ ಟಿಪ್ಪಣಿ ಖಂಡಿಕೆ 11 ಪ್ರಸ್ತಾಪಿಸಿ ಖಂಡಿಕೆ 33 ಈ ಅಧಿಸೂಚನೆಯನ್ನೊಳಗೊಂಡ ಪೂರಾ 55 ಎಕರೆ 13 ಗುಂಟೆ ಜಮೀನನ್ನು ಭೂ ಸ್ವಾಧೀನದಿಂದ ಕೈಬಿಟ್ಟಿರೋದಾಗಿ ಆದೇಶವನ್ನ ಹೊರಡಿಸಲಾಗಿದೆ. ಆದ್ರೆ ಈ ಆದೇಶ ಇದುವರೆಗೂ ಪೇಪರ್ ಮೇಲೆಯೇ ಇದ್ದು ಇವತ್ತಿನವರೆಗೂ ಜಾರಿಗೆ ಬಂದಿಲ್ಲ. ಕೆಡಿಬಿ ಅಂದ್ಬಿಟ್ಟು ಅಗ್ವೇಷನ್ ಅಂತ ಅಂದ್ಬಿಟ್ಟು ಇವ್ರು ಬಂದು ಇರೋ ರೈತರನ್ನೆಲ್ಲ 1 ಕುಂಟೆ 2 ಕುಂಟೆ 5 ಕುಂಟೆ ಇರೋರ್ನೆಲ್ಲ ಅಲ್ಲಿ ಜಮೀನುಗಳು ಇರೋರ್ನೆಲ್ಲ ಹಾಳು ಮಾಡಿದ್ರು. ಏನು ಅಲ್ಲಿ ವ್ಯವಸಾಯ ಮಾಡೋದು ಇನ್ನೊಂದು ಎಲ್ಲ ಮಾಡ್ತಾಯಿದ್ರನ್ನೆಲ್ಲ ಒಕ್ಕಲೆಬ್ಬಿಸ್ಬಿಟ್ರು. ಎಬ್ಬರಿಸಿ ಒಬ್ಬರನ್ನ ಜಮೀನು ತಗೊಳೋದು, ಇನ್ನೊಬ್ಬರಿಗೆ ಅಲ್ಲಿ ತೊಂದರೆ ಕೊಡೋದು, ಹಿಂಗೆಲ್ಲ ಮಾಡಿ ಅವರು ಅಲ್ಲಿ ಜಮೀನೆಲ್ಲ ಇದು ಮಾಡಿದ್ದಾರೆ. ಇಷ್ಟೆಲ್ಲದರ ನಡುವೆ ಕೆಲವು ವ್ಯಕ್ತಿಗಳು ಈ ಜಮೀನಿನಲ್ಲಿ ಅಕ್ರಮವಾಗಿ ಮಣ್ಣು ತುಂಬಿಸೋ ಕೆಲಸ ಮಾಡ್ತಿದ್ದಾರೆ.
ಇದೆಲ್ಲ ಪೈ ಹಾಗೂ ಮಂತ್ರಿ ಗ್ರೂಪ್ನವರ ಕೆಲಸ ಅನ್ನೋದು ರೈತರ ಆರೋಪ. 2003 ಅಲ್ಲಿ ಕೆಡಿಬಿ ಅಕ್ವೇಷನ್ ಅನ್ಬಿಟ್ಟು ಒಂದು ನೋಟಿಸ್ ಇಶ್ಯೂ ಆಯಿತು. ಅದು ಯಾರು ಮಾಡಿಸಿದ್ದು ಅಂದರೆ ಈ ದಯಾನಂದ್ ಪೈ ಮತ್ತು ಸತೀಶ್ ಪೈ ಅವರು. ಒಂದು ಲೇಕ್ ವ್ಯೂ ಟೂರಿಸಮ್ ಕಾರ್ಪೊರೇಷನ್ಗೆ ಬೇಕು ಅಂದ್ಬಿಟ್ಟು ಅಂತ ಜಾಗ ಅದು ನೋಟಿಫಿಕೇಷನ್ ಆಯಿತು. ಅದ ನಂತರ ನಾವು ಕೋರ್ಟಲ್ಲಿ ಕೇಸ್ಗೆ ಹೋದ್ವಿ. ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಈಗೇನಾಗಿದೆ ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ತುಂಬ್ತಾ ಇದ್ದಾರೆ. ಅದು ಬಂದು ಏನು ಅಂದರೆ ನಾವು ಅದನ್ನು ಕೇಳೋಕೆ ಹೋದರೆ ಇಲ್ಲ, ಈ ಸತೀಶ್ ಪೈ ದಯಾನಂದ್ ಪೈ ಅನ್ನೋರೆಲ್ಲ ಲ್ಯಾಂಡ್ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ, ಈ ಜಾಗ ಎಲ್ಲ ಕೆಡಿಬಿ ಅವ್ರಿಗೆ ಮಾಡಿಕೊಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ನಮ್ಮನ್ನು ಬೆದರಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕೆಲವು ರಾಜಕಾರಣಿಗಳು ಹಾಗೂ ಅಧಿಕಾರಿಗಳ ಸಹಕಾರವೂ ಇದೆ ಅಂತಿದ್ದಾರೆ ರೈತರು. ಮುಖ್ಯಮಂತ್ರಿಗಳೇ, ಒಮ್ಮೆ ಎತ್ತ ನೋಡಿ, ಕೈ ಮುಗಿತಿದ್ದಾರೆ ಅಸಹಾಯಕ ರೈತರು. ನಮ್ಮ ಮುಖ್ಯಮಂತ್ರಿಗಳಿಂದ ಮೊದಲುಗೊಂಡು ಮಂತ್ರಿ ಮಹೋದಯರೆಲ್ಲ ಮಾತೆತ್ತಿದ್ರೆ ಸಾಕು, ರೈತರು ಅನ್ನದಾತರು ಅಂತ ಸಿಕ್ಕಾಪಟ್ಟೆ ಭಾಷಣ ಮಾಡ್ತಾರೆ, ಆದ್ರೆ ರೈತರ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಮಾತ್ರ ಪ್ರಾಮಾಣಿಕ ಪ್ರಯತ್ನ ಮಾಡಲ್ಲ. ಆದ್ರೆ ಇಲ್ಲಿ 70 ಎಕರೆಯಲ್ಲಿ 150ಕ್ಕೂ ಹೆಚ್ಚು ಕುಟುಂಬಗಳು ನಾಶದ ಹಂತಕ್ಕೆ ಬಂದಿವೆ. ಕನಿಷ್ಠ ಈಗಿನ ಮುಖ್ಯಮಂತ್ರಿಗಳಾದರೂ ತಮ್ಮ ನೋವಿಗೆ ಸ್ಪಂದಿಸಲಿ ಅಂತ ಇಲ್ಲಿನ ರೈತರು ಅಸಹಾಯಕತೆಯಿಂದ ಕೈಮುಗಿದು ಬೇಡಿಕೊಳ್ಳುತ್ತಿದ್ದಾರೆ. ದಯವಿಟ್ಟು ಈಗಿನ ಮುಖ್ಯಮಂತ್ರಿಗಳು ದಯವಿಟ್ಟು ಇಂಥವ್ರನ್ನೆಲ್ಲ ಇದು ಕಡಿವಾಣ ಹಾಕಬೇಕು ಅಂತ ನಾವು ದಯವಿಟ್ಟು ಕೇಳ್ಕೊತೀವಿ ಸರ್ಕಾರ. ರೈತರೇನೋ ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಕೈ ಎತ್ತಿ ಬೇಡಿಕೊಳ್ತಾ ಇದ್ದಾರೆ. ಆದರೆ ಇವರ ಅಳಲನ್ನು ಕೇಳುವಷ್ಟು ಪುರುಸೊತ್ತಾಗಲಿ, ಇವರ ಸಮಸ್ಯೆಯನ್ನು ಬಗೆಹರಿಸುವಷ್ಟು ಪ್ರಾಮಾಣಿಕತೆಯಾಗಲಿ ನಮ್ಮನ್ನು ಆಳುವ ಪ್ರಭುಗಳಿಗೆ ಇದೆಯಾ ಅನ್ನೋದು ಪ್ರಶ್ನೆ. ಬೆಂಗಳೂರಿನ ಹೃದಯ ಭಾಗದ ರೈತರ ಕಥೆನೇ ಈ ರೀತಿ ಆದರೆ ಇನ್ನು ದೂರದ ಊರುಗಳ ರೈತರ ಕಥೆ ಆ ದೇವರಿಗೆ ಗೊತ್ತು. ಇದೇ ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.